ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ಯಾವುದೇ ರೀತಿಯಾದಂತಹ ರುಬ್ಬದೆ ಕೇವಲ ಆಲೂಗಡ್ಡೆ ಇದ್ದರೆ ಸಾಕಾಗುತ್ತೆ ಈ ಸಾಂಬಾರು ಮಾಡೋದಕ್ಕೆ. ರುಚಿ ರುಚಿಯಾದಂತಹ ಸಾಂಬಾರ್ ರೆಸಿಪಿನ ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಜ್ವರ ಬಂದಾಗ ಆಗಿರ್ಬೋದು, ಅಕಸ್ಮಾತ್ ನಿಮಗೆ ಬಿಡುವೆ ಇರೋದಿಲ್ಲ, ಬೇಗನೆ ಸಾಂಬಾರು ಮಾಡಬೇಕು, ಕೇವಲ 15-20 ನಿಮಿಷದಲ್ಲಿ ಯಾವುದೇ ರೀತಿ ರುಬ್ಬದೇ ಸಾಂಬಾರು ಮಾಡಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಈ ಸಾಂಬಾರನ್ನ ಒಮ್ಮೆನಾದರೂ ಟ್ರೈ ಮಾಡಬೇಕಾಗತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಸಿಂಪಲ್ಲಾಗಿ ನೀವು ಈಸಿಯಾಗಿ ಸಹ ಕೂಡ ಮಾಡ್ಕೊಳ್ಬೋದು. ಕೇವಲ 15-20 ನಿಮಿಷದಲ್ಲಿ ಈ ಸಾಂಬಾರ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ಒಂದು ಸಾಂಬಾರನ್ನ ರೆಡಿ ಮಾಡೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಆಲೂಗಡ್ಡೆ. ಆಲೂಗಡ್ಡೆನ ಮೇಲೆ ಇರುವಂತಹ ಸಿಪ್ಪೆಯನ್ನೆಲ್ಲ ಸಹ ಕೂಡ ಕ್ಲೀನಾಗಿ ತೆಗೆದುಕೊಳ್ಬೇಕಾಗತ್ತೆ. ನಂತರ ಸಣ್ಣದಾಗಿ ಕಟ್ ಮಾಡಿ ಕ್ಯೂಬ್ಸ್, ಅಂದರೆ ನೀವು ಮಾಮೂಲಿ ಸಾಂಬಾರ್ಗೆಲ್ಲ ಕಟ್ ಮಾಡಿ ಹಾಕ್ತಿರಲ್ವ ಆಲೂಗಡ್ಡೆ, ಅಷ್ಟು ಮಾತ್ರದಲ್ಲಿ ನೀವು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುದಿಯುವಂತಹ ನೀರಿಗೆ ಹಾಕ್ಕೊಳ್ಬೇಕಾಗತ್ತೆ. ನಂತರ ಒಂದು 2 ಬೆಳ್ಳುಳ್ಳಿನ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ನಂತರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅನುಗುಣವಾಗಿ ನೀವು ಹಸಿಮೆಣಸಿನಕಾಯಿನ ಈ ರೀತಿಯಾಗಿ ಉದ್ದುದ್ದವಾಗಿ ಕೊಯ್ದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 2 ಈರುಳ್ಳಿನ, ಮೀಡಿಯಂ ಸೈಜ್ ಈರುಳ್ಳಿನ ಸಹ ಕೂಡ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಒಣಗಿರುವಂತಹ ಮೆಣಸಿನಕಾಯಿನ ಸಹ ಕೂಡ ಮುರಿದು ಹಾಕ್ಕೊಳ್ಬೋದು, ಹಸಿಮೆಣಸಿನಕಾಯಿ ಇಷ್ಟಪಡದೇ ಇರೋರು. ನಂತರ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಅವರೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅವರೆಬೇಳೆನೇ ಬೇಕಾಗುತ್ತೆ ಈ ಸಾಂಬಾರ್ಗೆ. ನಮಗೆ ತೊಗರಿಬೇಳೆ ಎಲ್ಲ ಸಹ ಕೂಡ ಸರಿ ಹೋಗೋದಿಲ್ಲ ಈ ಸಾಂಬಾರು ಮಾಡೋದಕ್ಕೆ. ಅವರೆಬೇಳೆ ಹಾಕಿದ್ರೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅವರೆಬೇಳೆ ಅನ್ನೋದು ನಮಗೆ ಸಾರು ಸ್ವಲ್ಪ ಗಟ್ಟಿಯಾಗೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಅಷ್ಟೇ, ಮತ್ತು ಸಾರು ಟೇಸ್ಟ್ ಸಹ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವರೆಬೇಳೆ ಎಲ್ಲ ಹಾಕಿದ ನಂತರ ಒಂದು 4-5 ವಿಷಿಲ್ ಅಥವಾ ಒಂದು 3-4 ವಿಷಿಲ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಸಾಂಬಾರಲ್ಲಿರುವಂತಹ ಒಂದು ಅವರೆಬೇಳೆ ಎಲ್ಲ ಸಹ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋಗಿರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಆಲೂಗಡ್ಡೆ ನೋಡಿ ಇದೇ ರೀತಿಯಾಗಿ ಇರುತ್ತೆ. ಇದನ್ನು ನಾವು ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕಿ ನಾವು ಬೇಯಿಸೋ ಕಾರಣಕ್ಕೆ ಸ್ವಲ್ಪ ನಿಧಾನ ಬೇಯೋದು, ಅದಕ್ಕೋಸ್ಕರ ನೀವು ಒಂದು 4-5 ವಿಷಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಡೆಯುತ್ತೆ. ನಂತರ ಇದಕ್ಕೆ ನಾನು ಹಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಬೇಕಾದರೆ ನೀವು ಮೊದಲೇ ಕುಕ್ಕರಲ್ಲಿ ಹಾಕೋವಾಗಲೇ ಬೇಕಾದರೆ ಈರುಳ್ಳಿ ಹಸಿಮೆಣಸಿನಕಾಯಿ ಜೊತೆಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಳ್ಬೇಕಾಗತ್ತೆ. ಅರಿಶಿನ ಹಾಕ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಕಲರ್ ಬರುತ್ತೆ ಸಾಂಬಾರ್ಗೆ, ಆ ಕಾರಣಕ್ಕಾಗಿ ಅಷ್ಟೇ. ಸ್ವಲ್ಪ ಹಾಕ್ಕೊಳ್ಳಿ ಸಾಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ 1-2 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಆಗೋಷ್ಟು ಅಷ್ಟೇ ಹಾಕ್ಕೊಂಡಿರೋದು. ನಂತರ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ. ಸಾಂಬಾರು ಚೆನ್ನಾಗಿ ಕುದಿಬೇಕಾಗತ್ತೆ. ಸಾಂಬಾರು ಚೆನ್ನಾಗಿ ಕುದಿತಾ ಈ ಸಾಂಬಾರು ಅನ್ನೋದು ಗಟ್ಟಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು 1-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ, ಸಾಂಬಾರು ಗಟ್ಟಿಯಾಗಿಬಿಡುತ್ತೆ. ನಂತರ ಇದಕ್ಕೆ ಮೇಯ್ನಾಗಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಮತ್ತು 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಈ ಒಂದು ಒಗ್ಗರಣೆನ ನಾವು ಸಾಂಬಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಮೊದಲನೇ ಈ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಂಬಾರು ಇನ್ನು 1 ನಿಮಿಷದಲ್ಲಿ ನಾವು ಇಳಿಸ್ತೀರಿ ಅನ್ನೋದಾಗಿದ್ದರೆ ಆಗ ನೀವು ಒಗ್ಗರಣೆನ ಹಾಕ್ಕೊಳ್ಬೇಕಾಗತ್ತೆ. ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ನೋಡ್ಬೋದು ಈಗ ಸಾಂಬಾರು ಕುದಿದಿದೆ. ಈಗ ನಾನು ಈ ಒಂದು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆನ ಹಾಕಿದ ನಂತರ ಇದನ್ನು ಸ್ವಲ್ಪ ಹೊತ್ತು ತಿರುಗಿಸ್ಕೊಡ್ಬೇಕಾಗತ್ತೆ. ಒಗ್ಗರಣೆ ಎಲ್ಲ ಸಹ ಕೂಡ ಸಾಂಬಾರ್ಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ಕಾರಣಕ್ಕಾಗಿ. ನಂತರ ಇದನ್ನು 1 ನಿಮಿಷ ಸಾಕಾಗತ್ತೆ. 1 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಟೇಸ್ಟಿಯಾದಂತಹ ಒಂದು ಅಲ್ಲದೇ ತುಂಬ ಸಿಂಪಲ್ಲಾಗಿ ಈ ಒಂದು ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಕೇವಲ ಆಲೂಗಡ್ಡೆ ಹೊಂದಿದ್ರೆ ಸಾಕಾಗತ್ತೆ ಈ ಒಂದು ಸಾಂಬಾರು ಮಾಡೋದಕ್ಕೆ. ತುಂಬ ಚೆನ್ನಾಗಿರುತ್ತೆ. ಇದು ಹಳೆಯ ಕಾಲದಂತಹ ಒಂದು ಸಾಂಬಾರು ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ನಮ್ಮ ತಾತ ಅವ್ರ ಕಾಲದಲ್ಲಿ ಮಾಡ್ತಿದ್ದಂತಹ ಒಂದು ಸಾಂಬಾರು ಇದು. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಒಮ್ಮೆನಾದರೂ ಈ ಒಂದು ಸಾಂಬಾರನ್ನ ನೀವು ಸಹ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ನಿಮಗೂ ಸಹ ಕೂಡ ಇಷ್ಟ ಆಗುತ್ತೆ ಈ ಒಂದು ಸಾಂಬಾರು ಅನ್ನೋದು. ನೋಡ್ಬೋದು ಈಗ ಈ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಈ ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ ಮುದ್ದೆಗೆ ಮತ್ತು ರೈಸ್ಗೆ. ತುಂಬಾ ಟೇಸ್ಟಿಯಾದಂತಹ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ. ಈಗ ನಾನು ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ ಈ ಒಂದು ಸಾಂಬಾರು ಅನ್ನೋದು.
ಒಮ್ಮೆನಾದರೂ ಈ ಒಂದು ಸಾಂಬಾರನ್ನ ನೀವು ಮಾಡಲೇಬೇಕಾಗತ್ತೆ. ಮಳೆ ಬೀಳ್ತಿದ್ದಾಗ ಈ ಒಂದು ಸಾಂಬಾರ್ ಜೊತೆಗೆ ರೈಸ್ ಅಥವಾ ಮುದ್ದೆ ಇದ್ದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಂಚ್ಕೊಳ್ಳೋದಕ್ಕೂ ಸಹ ಕೂಡ ಬೇರೆ ಏನು ಬೇಕಾಗೋದಿಲ್ಲ. ಆಲೂಗಡ್ಡೆನೇ ನೆಂಚ್ಕೊಂಡು ಈ ಒಂದು ಸಾಂಬಾರನ್ನ ನೀವು ಸವಿಬಹುದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.